ಕ್ವಶನ್ ಅವರ್ ಆಮೇಲೆ ತಗೊಳ್ಳಿ ಸರ್, ಕ್ವಶನ್ ಅವರ್ ಆಮೇಲೆ ತಗೊಂಡು ಇದನ್ನ ಕ್ವಶನ್ ಅವರ್ ಆಮೇಲೆ ತಗೊಳ್ಳಿ. ಬಿಜಾಪುರದಿಂದ ಆರಂಭ ಆಗಿದೆ ಗಲಾಟೆ, ಉತ್ತರ ಕರ್ನಾಟಕದಲ್ಲೇ ಬರೋದು, ಉತ್ತರ ಕರ್ನಾಟಕದಲ್ಲೇ ಬಿಜಾಪುರ ಇರೋದು ಹಿನ್ನೆಲೆ. ನಿಯಮವನ್ನು ನಾನು ರೂಪಿಸಿದಲ್ಲ, ನಿಯಮ ಎಲ್ಲರಿಗೂ ಕೂಡ ಫಸ್ಟ್ ಕ್ವಶನ್ ಕ್ವಶನ್ ಅವರ್ನ ಮುಂದೆ ಹಾಕಿ. ಈಗ ಈಗ ಅನುಭವ ಮಟ್ಟದ ಬಗ್ಗೆ ಮಾತಾಡಲ್ಲ, ಕ್ವಶನ್ ಅವರ್ ಮುಂದೆ ಹಾಕಿ. ಯಾಕಂದ್ರೆ ನನ್ನ ಹತ್ರ ಮಾತಾಡ್ತಾರೆ, ನೀವು ಕೂತ್ಕೊಳ್ಳಿ, ನಿಮಗೆ ಆಸಕ್ತಿ ಇಲ್ಲ ನಡೆಸಲಿಕ್ಕೆ. ಆಯ್ತು ಶಿವನ್ ಕೂತ್ಕೊಳ್ಳಿ, ಅಲಂಪ್ರಭ ಅವ್ರು ಕೂತ್ಕೊಳ್ಳಿ, ನಾನ್ ದೋಸ್ತ ಕೂತ್ಕೊಳ್ಳಿ, ಎಲ್ಲ ನೋಡಿ ಆಲಂಪ್ರ ಕೂತ್ಕೊಳ್ಳಿ. ಈಗ ನೋಡಿ ಇಲ್ಲಿ ಕೂತ್ಕೊಳ್ಳಿ, ಇಲ್ಲೆಲ್ಲರಿಗೂ ಕೂಡ ಮಾತಾಡ್ಲಿಕ್ಕೆ ಗೊತ್ತಿರುವವರು ಇಲ್ಲಿ ಇರುವುದು, ಎಲ್ಲರಿಗೂ ಕೂಡ ಬುದ್ಧಿ ಇದೆ. ಆದ್ರೆ ಸ್ವಲ್ಪ ಕೂತ್ಕೊಳ್ಳಿ, ಈಗ ಹೇಳಿ ಕೇಳಿ, ಬುದ್ಧಿ ಇಲ್ಲದವ್ರು ಯಾರು ಕೂಡ ಇಲ್ಲ. ಜಾಸ್ತಿ ಮಾತಾಡ್ಬೇಕಾದ್ರೆ ಸ್ವಲ್ಪ ಕಡಿಮೆ ಮಾಡಿ ಮಾತಾಡೋದು. ಆಯ್ತು ನೀವು ಅವ್ರೇನು ನನ್ನ ಹತ್ರ ನಿಮ್ಮ ಹತ್ರ ಮಾತಾಡಿದ್ರ, ನೀವು ಸುಮ್ಮನೆ ಕೂತ್ಕೊಳ್ಳಿ, ನೀವ್ ಯಾಕೆ ಉತ್ತರ ನಿಲ್ತೀರಿ, ನೀವು ಸರಿದ್ದೀರಾ, ನೀವು ಕೂತ್ಕೊಳ್ಳಿ. ಈಗ ನಾನು ಹೇಳಿ ಕೇಳಿ, ನಿಮ್ಮ ಅಭಿಪ್ರಾಯ, ನಿಮ್ಮ ಅಭಿಪ್ರಾಯ ಏನಿದೆ, ನೀವು ಹೇಳುವಂತದೇನು ಮಹತ್ವದ ವಿಚಾರ ಇದೆ, ಈ ಕ್ವಶನ್ ಅವರನ್ನು ತೆಕ್ಕೊಂಡು ಮುಂದಕ್ಕೆ ಹಾಕಿ ಅದರ ಮುಂದೆ ಚರ್ಚೆ ಕೊಡಿ ಅಂತ ಕೇಳುವುದು. ಅದನ್ನ ನೀವು ಹೇಳುವುದು ಅನುಭವ ಮಟ್ಟದ ಚರ್ಚೆ ಆದ ನಂತರ ಕ್ವಶನ್ ಅವ್ರ ಮುಂಚೆ ಕೊಡಿ ಅಂತ ತಾವು ಕೇಳುವಂಥದ್ದು. ಈ ಒಂದು ಸದನದ ನಿಯಮವನ್ನು ನಾನು ಮಾಡಿದ್ದಲ್ಲ, ನೀವೆಲ್ಲ ಸರಿ ಮಾಡಿದವು, ಹೌದಾ? ನಾನೀಗ ಸದನ ನಿಯಮಕ್ಕೆ ಅನುಗುಣವಾಗಿ ನಡೆದಿದ್ರೆ ನಾಳೆ ನೀವು ಹೇಳುವವರು ಇವ್ರ ನಿಯಮ ಪ್ರಕಾರ ನಡೆಯುವುದಿಲ್ಲ ಅಂತೇಳಿ. ಈಗ ನಿಮ್ಮ ಮಹತ್ವದ ಬೇಡಿಕೆ ಬಲ ಆಸಕ್ತಿ ಚರ್ಚೆಗೆ ಇದನ್ನು ಅದಕ್ಕೆ ಮುಂಚೆ ತೆಕ್ಕೊಳ್ಬೇಕಂತ ಕೇಳುವಂಥದ್ದು. ಖಂಡಿತವಾಗಿಯೂ ಈಗ ನಮ್ಮ ನಿಮ್ಮ BSC ಮೀಟಿಂಗ್ ಇದೆ, ಅಲ್ಲಿ ಚರ್ಚೆ ಮಾಡುವ, ಆ ಚರ್ಚೆಯಲ್ಲಿ ಏನಾಗ್ತದೆ ಅದ್ರ ಪಕ್ಕ ಹೋಗುವ. ಆಯ್ತು ಸರ್, ಓಕೆ ಅಧ್ಯಕ್ಷ, ಒಂದೇ ನಿಮಿಷ ಅಧ್ಯಕ್ಷರೇ, ನಮ್ದೇನು ಈಗ ನೀವು ಮಾಡಿ ಆದ್ರೆ ಇವತ್ತು ಜಿಲ್ಲಾಧಿಕಾರಿ ಬೆಳಗಾವಿ ಇಲ್ಲ ಇಲ್ಲ, ಈ ವಿಚಾರ ಬೇರೆ, ಇಲ್ಲ ಕುಗ್ಲ ಆಡಳಿತ ನಡೆದೈತಿ ಅದ್ರ ಬಗ್ಗೆ ಮಾತಾಡ್ತಾರೆ. ಅಧ್ಯಕ್ಷ ಶಬ್ದ ನಮ್ಮ ಸಮಾವೇಶಕ್ಕೆ ಲಿಂಗಾಯತ ಮಾತಾಡಿ, ಮುಖ್ಯಮಂತ್ರಿ ಮಾತಾಡಿ, ಈಗ ಶಿಕ್ಷಣ ಮಾಡ್ತೀರಿ. ಜನಮಾನಸದಲ್ಲಿ ಸದಾ ಸ್ಮರಣೀಯವಾಗಿ ಉಳಿಯುವಂತಾಗಲು ಬೆಳಗಾವಿಯ ಸ್ವರ್ಣ ಸೌಧದಲ್ಲಿ ವಿಶ್ವಗುರು ಶ್ರೀ ಬಸವಣ್ಣನವರು ಸ್ಥಾಪಿಸಿದ ವಿಶ್ವದ ಮೊದಲ ಸಂಸತ್ ಎಂಬ ಖ್ಯಾತಿಯ ಅನುಭವ ಮಂಟಪದ ಬೃಹತ್ ತೈಲವರ್ಣ ಚಿತ್ರದ ಅನಾವರಣ ಮಾಡಲಾಗಿದೆ. ಸನ್ಮಾನ್ಯ ಮುಖ್ಯಮಂತ್ರಿಯವರು ತಮ್ಮ ಅಮೃತ ಹಸ್ತದಿಂದ ಇನ್ನಿತರ ಪ್ರತಿಪಕ್ಷ ನಾಯಕರು ಮತ್ತು ಇನ್ನಿತರ ಮಾನ್ಯ ಮಂತ್ರಿಗಳು ಮತ್ತು ಗಣ್ಯರ ಮಧ್ಯದಲ್ಲಿ ಇದನ್ನು ಇವತ್ತು ಅನಾವರಣಗೊಳಿಸಲಾಗಿದೆ. ಇದು ಕೇವಲ ಒಂದು ತೈಲವರ್ಣ ಚಿತ್ರ ಅನಾವರಣ ಕಾರ್ಯಕ್ರಮ ಮಾತ್ರವಲ್ಲ, ಬದಲಾಗಿ ನಮ್ಮ ಪ್ರಜಾಪ್ರಭುತ್ವದ ಮೂಲ ಆಶಯಗಳು ಸಮಾನತೆ, ಮಾನವೀಯ ಸಂದೇಶಗಳನ್ನು ಜಗತ್ತಿಗೆ ಮತ್ತೊಮ್ಮೆ ಪರಿಚಯಿಸುವ ಹಾಗೂ ಶ್ರೀ ಮಹಾತ್ಮ ಗಾಂಧೀಜಿಯವರ ಮಹಾಂಧೀಜಿಯವರು ಅಧಿವೇಶನದಲ್ಲಿ ಪಾಲ್ಗೊಂಡು ಶತಮಾನೋತ್ಸವದ ಸ್ಮರ್ಮಾರ್ಥಕವಾಗಿ ನಡೆಯುವ ಒಂದು ಮಹತ್ವದ ಐತಿಹಾಸಿಕ ಕ್ಷಣವಾಗಿದೆ. ಕ್ಯಾನ್ವಸ್ ಮೇಲೆ ಮಾಧ್ಯಮದ ಮೂಲಕ ರಚಿಸಲ್ಪಟ್ಟ ಅಗಲದ ನೈತಿಕ
ಶೇಷಾದ್ರಿ ಕೆಲವು ಜನ ಆ ಕಡೆ ಕೆಲವು ಜನ ಈ ಕಡೆ ಅಶೋಕ್ ಬೈಲಹೊಂಗಲ ಮತ್ತು ಮಾಡಿದೀರಾ ನಾಳೆ ಮೊದಲ ಸಭಾಧ್ಯಕ್ಷರು ತತ್ವಜ್ಞಾನವನ್ನು ಪ್ರತಿಬಿಂಬಿಸಿದ ಈ ಪವಿತ್ರ ವೇದಿಕೆಯು ಕೇವಲ ಶರಣ ಚಿಂತನೆ ಕೇಂದ್ರವಾಗಿರದೆ ಸಮಸ್ತ ಮನ ಕುಲದ ಏಳಿಗೆಗೆ ಶಾಶ್ವತ ಆದರ್ಶ ನೀಡಿ ಮಾನವೀಯತೆ ಮತ್ತು ಸಮಾನತೆಯ ಮಹಾನ್ ಸಂದೇಶಗಳನ್ನು ಸಮಸ್ತ ವಿಶ್ವಕ್ಕೆ ಇದು ಸರ್ವ ಜಾತಿ ಧರ್ಮಗಳ ಜನಗಳನ್ನು ಸ್ವೀಕರಿಸಿದ ದಯವಿಟ್ಟು ಅಕ್ಕ ಮಹಾದೇವಿ ಮಾದರ ಚೆನ್ನಯ್ಯ ಅಂಬಿಗರ ಚೌಡಯ್ಯ ಸಿದ್ದ ಮಹೇಶ್ವರ ಮಡಿವಾಳ ಮಾಚಿದೇವ ದೋಹರ ಕಕ್ಕಯ್ಯ ಬಹುಮುಖಿ ಚೌಡಯ್ಯ ಕೇತನ ದೇವಿ ದುಗ್ಗಲೆ ಕಾಲಪ್ಪ ಮೊದಲಾದ ಶರಣರ ದಿವ್ಯ ಚಿಂತನೆ ಜಗತ್ತಿಗೆ ಪ್ರತಿಷ್ಠಿತ ಆ ಪುಣ್ಯ ಸ್ಥಳವಾಗಿದೆ. ಅರ್ಥ ಮಾಡಿಕೊಳ್ಳುವುದಲ್ಲ, ಮುಂದಿನ ದಿನಗಳಲ್ಲಿ ಯುವ ಜನಾಂಗ ವಿದ್ಯಾರ್ಥಿ ಸಮುದಾಯ ರೀತಿಯಾಗಿ ಅಧಿವೇಶನ ನಡೆಯಬೇಕು ಮತ್ತು ಪರಂಪರೆಯನ್ನು ಜನಸಾಮಾನ್ಯ ಮತ್ತು ಮುಂದಿನ ಪರಿಚಯ ಮಾಡಿಕೊಳ್ಳಬೇಕಾಗಿದೆ ಎಂದು ಭಾವಚಿತ್ರಿಸಲಾಗಿದೆ. ಇದಕ್ಕೆ ಸಹಕಾರ ಮುಖ್ಯಮಂತ್ರಿ ವಿಧಾನ ಪರಿಷತ್ತಿನ ಬಸವರಾಜ ಹೊರಟ್ಟಿ ಅವರು ಹಾಗೂ ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ನಿರ್ಣಯಕ್ಕೆ ನಾವು ಅತ್ಯಂತ ಆತ್ಮೀಯವಾಗಿ ನಿಮಗೆ ನಾವು ಅಭಿನಂದಿಸ್ತೇವೆ. ಅತ್ಯಂತ ಅಲ್ಲ ಪ್ರತಿಭಟನೆ ಮಾಡ್ಲಿಕ್ಕೆ ಅವಕಾಶ ಇಲ್ವಾ ಸರ್ಕಾರದಲ್ಲಿ ಅಧ್ಯಕ್ಷ? ವಾಹನಗಳನ್ನ ಬರ್ಲಿಕ್ಕೆ ಬಿಡಲ್ಲ ಜಿಲ್ಲಾಧಿಕಾರಿಗಳ ಆದೇಶ ಅಂತಂದ್ರೆ ಏನರ್ಥ? ಅತ್ಯಂತ ಗೌರವದಿಂದ ಅಲ್ಲ ಅಧ್ಯಕ್ಷ, ಇದಕ್ಕೇನೊಂದು ಹೋಮ್ ಮಿನಿಸ್ಟರ್ ಇಲ್ಲೇ ಇದಾರೆ, ಮುಖ್ಯಮಂತ್ರಿಗಳು ಇಲ್ಲೇ ಇದಾರೆ, ಸ್ಪೀಕರ್ ಇಲ್ಲ, ಪ್ರತಿಭಟನೆ ಮಾಡಲಿಲ್ಲ ಆದೇಶ ಇದೆಯಾ? ಏನ್ ಕೇರ್ ಮಾಡಿ ಈಗ ಪಾರ್ಲಿಮೆಂಟ್ ಆಫ್ ದಿ ವರ್ಲ್ಡ್ ಪಂಚಮಶಾಲೆ ಹೋರಾಟ ಇದೆ, ಮೊದಲನೇ ಅದಕ್ಕೆ ತಡೆ ಮಾಡಿದಿರಲ್ಲ, ಬಿಜೆಪಿ ಮಾಡಿದ್ರು ಬಸವಣ್ಣ ಅವರ ಕಾಲದಲ್ಲಿ ಏನಾಗಿದೆ ಆ ಚಿತ್ರವನ್ನ ತಾವು ಶ್ರೀಗಳು ನಿಮಗೆ ತಡೆ ಮಾಡಿದ್ರೆ ವಿಧಾನ ಪರಿಷತ್ನ ತಡೆ ಮಾಡಿದಿರ ಅಭಿನಂದಿಸ್ತೇನೆ. ನಾನು ಪ್ರತಿಭಟನೆ ನೀವು ಡೆಲ್ಲಿ ಅಟ್ಯಾಕ್ ಇಲ್ಲ ಸರ್, ಎಲ್ಲ ಮಾತ್ರವಲ್ಲ ಡೆಲ್ಲಿ ಇತಿಹಾಸ ಆಗಿರೋದ್ರಿಂದ ಅಲ್ಲ ಬಿಜೆಪಿ ಈ ತೈಲ ಚಿತ್ರವನ್ನ ತಾವು ಹಾಕುವಂತ ಅಧ್ಯಕ್ಷರ ಮತ್ತೊಮ್ಮೆ ಈ ಸದನದ ಪರವಾಗಿ ಸಹಿತ ಅಭಿನಂದಿಸಿ ಈ ಬಸವಣ್ಣವರ ವಿಚಾರಗಳನ್ನ ಇಟ್ಕೊಂಡಿರ್ತಕ್ಕಂತ ಪಂಚಮಶಾಲಿ ಸಮುದಾಯ ಅವ್ರು ಹೋರಾಟ ಮಾಡ್ತಾ ಇದಾರೆ. ಈ ಸರ್ಕಾರದಲ್ಲಿ ಪ್ರತಿಭಟನೆ ಮಾಡೋಂಗಿಲ್ವಾ? ಸರ್ಕಾರದ ವಿರುದ್ಧ ಯಾರು ಧ್ವನಿ ಎತ್ತಂಗಿಲ್ವಾ? ಹಿಟ್ಲರ್ ಸರ್ಕಾರ ಸರ್ಕಾರದ ವಿರುದ್ಧ ಯಾರು ಧ್ವನಿ ಎತ್ತಂಗಿಲ್ಲ ಅನ್ನುವಂತ ಪರಿಸ್ಥಿತಿ ನಿರ್ಮಾಣ ಆಯ್ತಾ ಈ ದೇಶದ ಟೊಂಕ ಪ್ರಜಾಪ್ರಭುತ್ವ